ಇನ್ನು ಮುಂದಿನ ಹೋಗೋಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಬರದಿಂದ ಸಾಕ್ತಾ ಇದೆ ಯಾವತ್ತಪ್ಪ ಉದ್ಘಾಟನೆ ಆಗಬಹುದು ರಾಮ ಮಂದಿರ ಅನ್ನೋ ಒಂದು ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಎಸ್ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿ ಇವತ್ತಿಗೆ ಮೂರು ವರ್ಷ ಆಯಿತು ಶಂಕುಸ್ಥಾಪನೆಗೆ ಮೂರು ವರ್ಷ ಆಯಿತು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ರಾಮಮಂದಿರ ಲೋಕಾರ್ಪಣೆ ಆಗುತ್ತೆ ಅಂತ ಈಗ ರಾಮ ಮಂದಿರ ಟ್ರಸ್ಟ್ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಧಿಕೃತ ಆಹ್ವಾನವನ್ನು ನೀಡಲಾಗಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ಸಾಧು ಸಂತರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ ಅಂತ ದೇವಾಲಯ ಟ್ರಸ್ಟ್ ಮಾಹಿತಿಯನ್ನು ಕೊಟ್ಟಿದೆ ಭೂಮಿ ಪೂಜೆ ಸಮಾರಂಭ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತರಂದು ಆಗಿತ್ತು ಅಲ್ಲಿಂದ ರಾಮ ಮಂದಿರ ನಿರ್ಮಾಣ ತುಂಬ ಬೇಗ ಬೇಗ ಆರಂಭ ಆಯಿತು ಭೂಮಿ ಪೂಜೆ ಕಾರ್ಯಕ್ರಮಕ್ಕೂ ಮುನ್ನ ಮೂರು ದಿನಗಳ ಕಾಲ ವೈದಿಕ ವಿಧಿವಿಧಾನಗಳು ಕೂಡ ನಡೆಸಲಾಗಿತ್ತು ಆಗಸ್ಟ್ ಐದರಂದು ನರೇಂದ್ರ ಮೋದಿಯವರು ಪ್ರಧಾನಿಗಳು ಅವತ್ತು ರಾಮ ಮಂದಿರದ ಶಂಕುಸ್ಥಾಪನೆಗಾಗಿ ನಲವತ್ತು ಕೆ ಜಿ ಬೆಳ್ಳಿಯ ಇಟ್ಟಿಗೆಯನ್ನು ಇಟ್ಟು ಅಡಿಗಲು ಹಾಕಿದರು ಭೂಮಿ ಪೂಜೆಗೆ ಭಾರತದ ಹಲವಾರು ಪುಣ್ಯ ದೇವಾಲಯಗಳಿಂದ ಮಣ್ಣು ಮತ್ತು ಅನೇಕ ಪವಿತ್ರ ನದಿಗಳ ನೀರನ್ನು ಅಯೋಧ್ಯೆಗೆ ಕಳಿಸಲಾಯಿತು ಈಗ ಅದೇ ರೀತಿಯಾಗಿ ಜನವರಿ ಏನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಲೋಕಾರ್ಪಣೆ ಆಗ್ತಾಯಿದೆ ರಾಮ ಮಂದಿರ ಆ ಒಂದು ಲೋಕಾರ್ಪಣೆಗೂ ಕೂಡ ನರೇಂದ್ರ ಮೋದಿಯವರು ಆಗ್ತಾರೆ ಜೊತೆಗೆ ವಿವಿಧ ದೇಶದ ಬೇರೆ ಬೇರೆ ಕಡೆಯಿಂದ ನೀರು ಪುಷ್ಪಗಳನ್ನು ಮಣ್ಣನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರಿಸ್ತೀವಿ ಅಂತ ಈಗ ಮಾಹಿತಿಯನ್ನು ಕೊಟ್ಟಿದೆ ಸಾಕಷ್ಟು ವರ್ಷಗಳ ಕನಸು ಸಾಕಷ್ಟು ವರ್ಷಗಳ ಒಂದು ಏನು ಹೋರಾಟ ಅಂತ ಹೇಳ್ಬೋದು ರಾಮ ಮಂದಿರ ಸೊ ಕೊನೆಗೂ ನಿರ್ಮಾಣ ಆಗಿದೆ ಇನ್ನೇನು ಈಗ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಐದು ತಿಂಗಳು ಐದು ತಿಂಗಳಲ್ಲಿ ರಾಮ ಮಂದಿರಕ್ಕೆ ಹೋಗ್ಬೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತುತ್ತೆ ಉದ್ಘಾಟನೆ ಆಗುತ್ತೆ ಒಂದು ರೀತಿ ಎಲ್ಲರಿಗೂ ಹಿಂದೂಗಳಿಗೆ ಒಂದು ಖುಷಿಯ ಒಂದು ಗುಡ್ ನ್ಯೂಸ್